ಜರಗೋದೇ ಕಷ್ಟ. ಅಂಥ ಸಮಯದಲ್ಲಿ ನಾನು ಓದ್ಕೋಬೇಕಾದ್ರೆ ನಮ್ಮಪ್ಪ ಏನೋ ಒಂದು ದುಡ್ಡಿನ ಒಂದು ಬಂಗಾರದ್ದೇನೋ ಒತ್ತಿಟ್ಟು ಒಂದಷ್ಟು ದುಡ್ಡು ತೊಗೊಂಬರ್ತಿದ್ದೆ, ಈ ಫೀಸು ಅದು ಕಟ್ಟಬೇಕು ಅಂತ, ಬೇರೆ ಸಂಸಾರಕ್ಕೂ ಅಂತ ತರ್ತಾ ಇದ್ರೆ ಕಳ್ಳರು ಅದನ್ನು ಎಗರಿ ಹಾಕ್ಬಿಟ್ರು. ರೋಡಿಗೆ ಬರ್ತಾನೆ ನಮ್ಮಪ್ಪ ಅಂತಂದು ನಾನು ರೋಡ್ ತನಕ ಹೋಗಿ ಚೀಲ ಎಲ್ಲಪ್ಪ ಅಂದೆ. ನಮ್ಮಪ್ಪ ಕಣ್ಣೀರು ಇಟ್ಕೊಂಡ್ರು. ಪಾಪ ಬಂದೆ ಊರಾಗಿನ ಗೌಡರು ರಾಮರೆಡ್ಡಿ ಅಂತ ಬಾತ. ಪಾಪ ಸ್ವಾಮಿ ನೀವು ಯಾಕೆ ಭಯಪಡ್ತೀವಿ, ನಾವಿದ್ದೀವಿ, ನಾವು ಸ್ವಾಮಿನ ಓದಿಸ್ತೀವಿ ಅಂದರು. ಅವತ್ತಿನಿಂದ ನಾನು ನನ್ನ ವಿದ್ವತ್ ಪರೀಕ್ಷೆಯನ್ನು ಮುಗಿಸೋವರೆಗೂ ನಮ್ಮ ಊರಿನ ರೈತರು, ಆ ಹಲವಾರು ಊರುಗಳ ರೈತರು ಆಗಿನ ಕಾಲದ 5 ರೂಪಾಯಿ 10 ರೂಪಾಯಿ ಇದರಂತೆ ಕೊಟ್ಟರೆ ಅಂಥ ಇದರಿಂದ ನಾನು ಓದ್ಕೊಂಡಿರೋದು. ವಾರದ ಮನೆಗಳು ಮಾಡ್ಕೊಂಡು ಅಮ್ಮ ಇವತ್ತು ಮನೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿಕೊಂಡು ಓದ್ಕೊಂಡಿರೋದು. ನಾನೇನು ನಾಚಿಕೆ ಪಡೋದಿಲ್ಲ, ಅದಕ್ಕೆ ಭಗವಂತ ಅವತ್ತು ಅದರಂತೆ ಇಟ್ಟಿದ್ದ. ಇವತ್ತು 4 ಮಂದಿ ಬಂದರು, ಊಟ ಹಾಕಷ್ಟು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೂ ಮಿಗಿಲಾದಂಥ ನಿಮ್ಮಂಥ ಸಹಸ್ರಾರು ಲಕ್ಷಾಂತರ ಜನರ ತಾಯಂದರ ಆಶೀರ್ವಾದ ಕೊಟ್ಟಾನೆ ನನಗೆ. ಈ ಭಾಗ್ಯ ದೊಡ್ಡದು, ಇದು ಭಾಗ್ಯವು, ಇದು ಭಾಗ್ಯವು, ಇದು ಭಾಗ್ಯವಾಗಿ ಕೊಟ್ಟಿದ್ದಾನೆ. ಆದರೆ ಅವತ್ತು ನಾನು ಮಾಡಿರೋನು ಪುರಂದ್ರದಾಸರು ಹೇಳಿರೋ ಮಾತು ನಂದೇ. ಧನದ ಸೆಗಾಗಿನ ಧನಿಕರ ಮನೆಗಳ ಕೊನೆ ಬಾಗಿಲಲ್ಲಿ ನಿಲ್ದು ತೊಳಲಿ ಬಳಲಿದೇನೋ ಶ್ರೀಕಾಂತ, ಎನಗಿಷ್ಟು ದಯ ಮಾಡು ತಂದೇ. ದಯ ಮಾಡ್ಯಾನ ಸ್ವಾಮಿ. ತಲೆಯಲ್ಲಿ ಅವರಿಗೆ ಇವರಿಗೆ ಸಿಕ್ಕ ಸಿಕ್ಕೋರಿಗೆ ನಮಸ್ಕಾರ ಮಾಡಿದ ತಲೆ ತಲೆ ಅಲ್ಲ. ಅವನ್ನ ಏನನ್ಬಹುದು ಅಂದರೆ ತಲೆಯಿಲ್ದವನು ಅನ್ಬಹುದು, ತಲೆ ಇದ್ದು ಪ್ರಯೋಜನ ಇಲ್ಲ. ಮಧುವೈರಿ ದವಿಲಿನ ಮನಮು ಮನಮು, ಯಾವ ಮನಸ್ಸು ಮಧುವೈರಿಯಾದ ಶ್ರೀಹರಿಯಲ್ಲಿ ನೆಲೆಗೊಂಡಿರ್ತದೋ ಅದು ನಿಜವಾದ ಮನಸ್ಸು. ಭಗವಂತು ಒಲಗೊನು ಪದಮುಲು ಪದಮುಲು, ಇಲ್ಲಿ ಎರಡರ್ಥ. ಪದ ಪದಮುಲು ಅಂದರೆ ವರ್ಡ್ಸ್ ಅಂತ ಒಂದರ್ಥ, ಪದಗಳು ಪಾದಗಳು ಅಂತ ಎರಡನೇ ಅರ್ಥ. ಭಗವಂತನನ್ನು ಪ್ರದಕ್ಷಿಣೆ ಮಾಡುವ ಕಾಲು ನಿಜವಾದ ಕಾಲು, ಅವು ಪಾದ ನಿಜವಾದ ಪಾದ ಒಂದು ಅರ್ಥ. ಭಗವಂತನ ಸುತ್ತಲೇ ತಿರುಗಾಡ್ತಕ್ಕಂಥ ಮಾತು ನಿಜವಾದ ಸಾರ್ಥಕವಾದಂಥ ಮಾತು ಅಂತ ಅದರ ಅರ್ಥ. ದೇವದೇವು ನಿಚ್ಚಿಲ್ತಿಂಚು ದಿನಮು ದಿನಮು, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠಲನ ದರ್ಶನವೇ ಸಂದರ್ಶನವು, ಇಂದಿನ ದಿನವೇ ಶುಭ ದಿನವು. ಪುರಂದರದಾಸರು ಹೇಳಿದ ಮಾತು. ಭಾಗವತದಲ್ಲಿ ಪ್ರಹ್ಲಾದನು ಕೂಡ ಹೇಳಿಸ್ತಾನೆ ಈ ಮಾತು. ಭಗವನ್ ಪುರುಷೋತ್ತಮ ಭಗವಂತು ಒಲಗನು ಪದಮುಲು ಪದ ದೇವ ದೇವುನಿ ಚಿಂತಿಂಚು ದಿನಮು ದಿನಮು, ಚಕ್ರಹಸ್ತುನಿ ಪ್ರಕಟಿಂಚು ಚದುವು ಚದುವು, ಯಾವ ಓದು ಭಗವಂತನನ್ನು ಪ್ರಕಟ ಮಾಡ್ತದೋ ಅದು ನಿಜವಾದ ಓದು. ವಿದ್ಯಾ ಅಂಬೋ ಶಬ್ದದ ಅರ್ಥನೇ ಅದು. ವಿಧು ಜ್ಞಾನೇ ಅಂತ, ವಿಧು ಜ್ಞಾನೇ ಎಂಬೋ ಧಾತುವಿನಿಂದ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಓದು. ಯಾವ ಜ್ಞಾನ? ಇವೆಲ್ಲ ಲೌಕಿಕ ಜ್ಞಾನವನ್ನು ಕೊಡ್ತವೆ, ಬರೀ ದುಡ್ಡು ಸಂಪಾದಿಸ್ಕೊಳ್ಳೋಕ್ಕೆ ಮಾರ್ಗವನ್ನು ಮಾತ್ರ ಮಾಡಿಕೊಡ್ತವೆ ಇವತ್ತಿನ ವಿದ್ಯೆಗಳು. ನಿಜವಾದ ಜ್ಞಾನವನ್ನು ವಿದ್ಯಾದ ದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಂ ಪಾತ್ರತ್ವಾ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ ಅಂದಂತೆ, ಆ ವಿದ್ಯೆಗೆ ಮೂಲ ಕಾರಣವಾದಂಥ ಅದು ಕೊಡಬೇಕಾದಂಥ ವಿನಯವನ್ನು ಇವತ್ತಿನ ಓದು ಹೇಳ್ಕೊಳ್ತಾ ಇಲ್ಲ ಅನ್ನೋದು ದುಃಖದ ಸಂಗತಿ. ಚಕ್ರಹಸ್ತುನಿ ಪ್ರಕಟಿಂಚು ಚದುವು ಚದುವು, ಕುಂಬಿನೀಧವು ಚಪ್ಪಡಿ ಗುರುವು ಗುರುವು, ಯಾವ ಗುರುವು? ಗುಶಬ್ದ ಅಂಧಕಾರ, ಋಶಬ್ದ ತನ್ನಿರೋಧಕ, ಅಂಧಕಾರ ನಿರೋಧತ್ವಾತ್ ಗುರು ಇತಿ ಅಭಿಧೀಯತೆ. ಗು ಅಂದರೆ ಅಂಧಕಾರ, ರು ಅಂದರೆ ನಿರೋಧ. ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವನ್ನು ಬೆಳಕನ್ನು ಕೊಡತಕ್ಕಂಥವನು ಗುರುವು ಅಂದರೆ ಯಾವುದು ಅಂಧಕಾರ? ಸಂಸಾರವೆನ್ನುವ ಅಜ್ಞಾನವೆನ್ನುವ ಅಂಧಕಾರ, ಅದನ್ನು ಹೋಗಲಾಡಿಸ್ತಕ್ಕಂಥವನು ಗುರುವು ಅಂದರೆ ಗುರುವೇನು ಹೇಳಬೇಕು? ಭಗವಂತನನ್ನು ಕುರಿತು ಹೇಳಬೇಕು. ಯಾವ ಗುರುವು ಭಗವಂತನನ್ನು ಕುರಿತು ಹೇಳ್ತಾನೋ ಅವನೇ ಗುರು ಅನಿಸ್ಕೊಳ್ತಾನೆ, ಬೇರೆಯವರು ಗುರುಗಳಲ್ಲ. ನನಗನ್ನಿಸ್ತಿರ್ತದೆ ಈಗಿನ ಕಾಲದವ್ರನ್ನ ಅದೇನು ರಾಧಾಕೃಷ್ಣ ಅವತ್ತಿನ ದಿವಸವನ್ನು ಪುರಸ್ಕರಿಸಿಕೊಂಡು ಗುರುಪೂಜೋತ್ಸವ ಅಂತ ಮಾಡ್ತಾರೆ. ನಾವೆಲ್ಲ ಗುರುಗಳು ಅಂತ ಅನಿಸ್ಕೊಳ್ಳೋಕ್ಕೆ ಅರ್ಹರೇನಪ್ಪ ಅಂತ ನನಗೆ ಅನಿಸ್ತಾ ಇರ್ತದೆ. ಏನೇನೋ ವ್ಯವಹಾರಗಳು ಮಾಡ್ತಿರ್ತೀವಿ. ವಿ ಆರ್ ದಿ ಟೀಚರ್ಸ್. ಆ ಏನು ವಿಷಯ ಅದು ಅದನ್ನು ಟೀಚ್ ಮಾಡ್ತೀವಿ ಅಷ್ಟೇ, ಅರ್ಥ ಆಗಂತೆ ಹೇಳ್ತೀವಿ. ಗುರುಗಳು ಅಂತ ಅನಿಸ್ಕೋಬೇಕಾದ್ರೆ ಬಹಳ ಕಷ್ಟ, ಅದಕ್ಕೆ ಬಹಳ ಸಾಧನೆ ಮಾಡಬೇಕಾಗಿದೆ ನಾವೆಲ್ಲರೂ.
ತಂದ್ರಿ ಹರಿಜೇರು ಮನಿಯಡು ತಂದ್ರಿ ತಂದ್ರಿ. ಯಾವ ತಂದೆ ಹರಿಯನ್ನು ಸೇರಪ್ಪ, ಹರಿಯನ್ನು ಸ್ಮರಣೆ ಮಾಡಪ್ಪ ಅಂತಾನು ಅವನೇ ನಿಜವಾದ ತಂದೆ. ಇವಾಗೇನಾಯಿತು, ನಾನು ತಂದೆ ನಾ ತಂದೆ ಅಂತ ಅನ್ಕೊಳ್ತಿದ್ದಾನಲ್ಲ ಯಾರು, ಹಿರಣ್ಯಕಶಿಪು. ಆವಾಗ ಹಿರಣ್ಯಕಶಿಪನಲ್ಲೇ ಕ್ವಶನ್ ಹುಟ್ಟುತ್ತೆ, ನಾನು ನಿಜವಾಗಿ ತಂದೆ ಹೌದಾ ಅಲ್ಲ ಅಂತಕ್ಕಂಥ ಪ್ರಶ್ನೆ ಹುಟ್ಟಬೇಕು. ಅದರಂತೆ ಅನುಮಾನವನ್ನು ಬರುವಂತೆ ಮಾತಾಡಿ. ಇನ್ನೊಂದು, ಇವಾಗ ಯಾವುದು ಸಾರ್ಥಕ ಅಂತ ಹೇಳ್ಕೊಂಡಿದ್ರು, ಅದರಂತೆ ಆಗಲಿದ್ದರೆ ಏನು ಮಾಡಬೇಕು, ಏನಾಗುತ್ತೆ? ಕಂಜಾಕ್ಷು ನಗುಗಾನಿ ಕಾಯೌಬು ಕಾಯಮೇ ಪವನ ಕೂಭಿತ ಚರ್ಮ ಭಸ್ತ್ರಿಗಾಕ. ಕಂಜಾಕ್ಷನಿಗೆ ಭಗವಂತನ ಸೇವೆಗೆ ಉಪಯೋಗಕರ ಆಗದೇ ಇರತಕ್ಕಂಥ ಶರೀರ, ಅದು ಶರೀರವೇನು, ಅದು ಏನದು? ಪವನ ಗುಂಭಿತ ಚರ್ಮ ಭಸ್ತ್ರಿ. ಹಿಂದೆ ಏನು ಮಾಡೋರು ಅಂದರೆ, ನಮ್ಮ ಕಡೆಗೆ ಬರೋರಮ್ಮ, ನಿಮ್ಮ ಕಡೆಗೆ ಬರೋರೋ ಇಲ್ಲೋ ನನಗೆ ಗೊತ್ತಿಲ್ಲ, ಈ ಒಂದು ಚರ್ಮದ ತಿತ್ತಿ ಇರ್ತದೆ ಅದರಲ್ಲಿ ಅವನು ಏನು ಮಾಡ್ತಾನಂದರೆ ಉಫ್ ಅಂತ ಊದ್ತಾನೆ, ಗಾಳಿ ಊದ್ತಾನೆ, ಆಮೇಲೆ ಕೊಂಕಳ ಕೆಳಗೆ ಇಟ್ಕೊಂಡಿರ್ತಾನೆ, ಹಿಂಗೆ ಒತ್ತುತ್ತಾನೆ, ಅದನ್ನು ಒತ್ತಿ ಅದಕ್ಕೆ ಮೂರ್ನಾಲ್ಕು ಫುಲ್ಲುಟ್ಗಳು ಇದ್ದಂತಿರ್ತವೆ, ಅದನ್ನ ಬಾರಿಸ್ತಾನೆ ಅವನು. ಇದು ಗಾಳಿ ಒತ್ತುತ್ತದೆ, ಗಾಳಿ ಕೊಡ್ತಾನೆ, ಗಾಳಿ ಅದು ಶಬ್ದ ಮಾಡ್ತದೆ, ಇದು ಶಬ್ದ ಮಾಡ್ತದೆ. ಆದರೆ ಭಗವಂತನ ಶಬ್ದ ಇದು ಮಾಡಲಿಲ್ಲ ಅಂದರೆ, ಈ ಶರೀರ ಭಗವಂತನ ಸೇವೆಗಾಗಲಿಲ್ಲ ಅಂದರೆ ಆ ಚರ್ಮದ ತಿತ್ತಿ ಇದ್ದಂತೆ. ವೈಕುಂಠು ಪೊಗಡನಿ ವಕ್ತ್ರಂಬು ವಕ್ತ್ರಮೇ ಢಮ ಢಮಧ್ವನಿ ತೋಡಿ ಢಕ್ಕಗಾಗ. ವೈಕುಂಠನಾಥನಾದ ಭಗವಂತನನ್ನು ಹೊಗಳದಿರುವ ಬಾಯಿ, ಅದು ಬಾಯೇ ಅಲ್ಲ, ಅದು ಬೊಂಬಾಯಿ, ಪ್ರಯೋಜನ ಇಲ್ಲ. ಅದೇನು ಅಂದರೆ ಢಮ 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 ಎಂದು ಧ್ವನಿ ಮಾಡುವ ಒಂದು ಢಕ್ಕ ಇದ್ದಂತೆ, ಡಮರುಕ ಇದ್ದಂತೆ. ಹರಿಪೂಜನಮುಲೇನಿ ಹಸ್ತಂಬು ಹಸ್ತಮೇ ತರು ಶಾಖ ನಿರ್ಮಿತ ದರ್ವಿಗಾಕ. ಭಗವಂತನನ್ನು ಪೂಜೆ ಮಾಡದ ಕೈ ಕೈಯಲ್ಲಂತೆ. ಏನು ಕೈ ಅದು? ಕಟ್ಟಿಗೆಯಿಂದ ಮಾಡಿದ ಒಂದು ಸೌಟಿದ್ದಂತೆ. ಸೌಟಿದೆಯಲ್ಲ, ಇವತ್ತು ರೋಬಾಟ್ಗಳೇ ಅಂಥ ಕೆಲಸ ಏನೇನೋ ಮಾಡ್ತಾ ಇವೆ, ಅದಕ್ಕೂ ಈ ಕೈಗೂ ಆ ಕೈಗೂ ಡಿಫರೆನ್ಸ್ ಏನು ಹೇಳಿ. ಕೆಲವು ಮನೆಯಾಗ ಪೂಜೆ ಮಾಡೋದಿಲ್ಲಂತೆ, ಬೆಳಿಗ್ಗೆ ಎದ್ದಳ ತಡೆ ಕಂಪ್ಯೂಟರ್ ಆನ್ ಮಾಡ್ತಾರಂತೆ. ಕಂಪ್ಯೂಟರ್ ಆನ್ ಮಾಡೋದ ತಡೆ ದೇವ್ರ ಫೋಟೋನೋ ವಿಗ್ರಹ ಏನೋ ಬರ್ತದಂತೆ, ಅದರಲ್ಲೇ ಫೋಟೋ ಕಾಣಿಸ್ತದೆ, ಅದೇ ಬರ್ತದೆ. ಈ ಹೂ ಹಾಕೋದು, ನೀರು ಹಾಕೋದು, ತೊಳೆಯೋದು, ಅದರಲ್ಲೇ ಎದ್ದು ಮಂಗಳಾರತಿ ಮಾಡೋದು, ಎಲ್ಲ ಅದೇ ಮಾಡುತ್ತಂತೆ ಕಂಪ್ಯೂಟರ್ನ. ಎಲ್ಲ ಅದೇ 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 ಆಗ್ತದಲ್ಲ ಹಣೆ ಬಾರ. ಅವನು ಯಾವನೋ ಹೋಗಿದ್ನನ್ಕೋ, ಹೋಟ್ಲಿಗೆ ಹೋಗಿದ್ನಂತಪ್ಪ, ಇದೇ ಪಪ್ಪನ್ಕೋ, ಇದೇ ಚಾರ್ ಅನ್ಕೋ, ಇದೇ ಚಟ್ನಿ ಅನ್ಕೋ, ಇದೇ ಪಲ್ಯ ಅನ್ಕೋ, ಇದೇ ಅನ್ಕೋ ಅಂತ ಎಲ್ಲ ಇದೇ ಅದು ಅದು ಅನ್ಕೋ, ಚಟ್ನಿ ಇದೆ ಅನ್ಕೋ, ಪಲ್ಯ ಇದೆ ಅನ್ಕೋ, ತೊವ್ವಿ ಇದೆ ಅನ್ಕೋ ಅಂತಂದು ಯಾವುದೋ ಒಂದು ಹಾಕಿ ನಡೆದನಂತೆ. ಅದು 10 ರೂಪಾಯಿ ಏನೋ ಊಟ ಅಂತ ಅವ್ರು ಹಾಕಿದ್ರಂತೆ. ಅವನು ಅರ್ಧಾಣಿ ಇಟ್ಟ ಆಗಿನ ಕಾಲದಲ್ಲಿ, ಒಂದು ಅರ್ಧಾಣಿ ಇಟ್ಟು ಇದೇ ರೂಪಾಯಿ ಅನ್ಕೋ, ಇದೇ 10 ರೂಪಾಯಿ ಅನ್ಕೋ, ಇದೇ 50 ರೂಪಾಯಿ ಅನ್ಕೋ, ಇದೇ 100 ರೂಪಾಯಿ ಅನ್ಕೋ ಅನ್ಕೊಂಡು ದಾರಿ ಇಟ್ಕೊಂಡು ಹೋಗಿಬಿಟ್ಟನಂತೆ. ಹೋಗ ನೀನು ಹೇಳಿದಂತೆಪ್ಪ, ಭಗವಂತ ಅದೇ ಕೆಲಸ ಮಾಡ್ತಾನೆ. ನಾವೇನು ಮಾಡ್ತಾನೆ ಭಗವಂತ ಅದಕ್ಕೆ ಅಲ್ಲ, ಕಂಪ್ಯೂಟರ್ನಲ್ಲಿ ಮಾಡೋ ಪೂಜೆ ಅದ್ರ ನೋಡಿಬಿಟ್ರೆ ಪೂಜೆ ಮಾಡಿದಂಗೆ ಆಗುತ್ತಾ? ಸದ್ಯ ಸದ್ಯ ಕಂಪ್ಯೂಟರ್ನಲ್ಲಿ ಸುಟ್ಟು ಸುಡುಗಾಡಿ ಏನೇನೋ ಬರ್ತಾವಂತೆ, ಅದು ನೋಡಿದಂತೆ ಪೂಜೆ ಅದನ್ನು ನೋಡಿ ಅನ್ನಲ್ಲ ಪುಣ್ಯಾತ್ಮ. ಅದಕ್ಕೆ ಆತಗ ಕೃತಜ್ಞತೆಗಳನ್ನೇ ಹೇಳ್ಕೋಬೇಕು. ತರುಶಾಖ ನಿರ್ಮಿತ ದರ್ವಿಗಾಕ, ಒಂದು ಕಟ್ಟಿಗೆಯ ಸೌಟು ಇದ್ದಂತೆ. ಚಕ್ರ ಚಿಂತನಲೇನಿ ಜನ್ಮಂಬು ಜನ್ಮಮೇ ತರಳ ಸಲಿಲ ಬುದ್ಬುದುಗಾಕ. ಚಕ್ರ ಚಿಂತನೆ ಇಲ್ಲದ ದಿನ ದಿನವೇ ಅಲ್ಲ. ಅದೇನು ಅಂದರೆ ನೀರ ಮೇಲೆ ಹುಟ್ಟುವ ಸ್ವಲ್ಪತ್ತಿಗೆ ನಾಶನಾಗುವ ಗುಳ್ಳೆ, ಗುಳ್ಳೆನ ಅಂಬೋದು, ಹಾಂ, ನೀರ ಗುಳ್ಳೆ ಇರ್ತದಲ್ಲ ಅಷ್ಟೇ ಅದರ ಜನ್ಮ. ಕಮಲೇಶು ಚೂಡನಿ ಕನ್ನುಲು ಕನ್ನುಲೇ ತಾನು ಕುಡ್ಯ ಜಾಗಲ ರಂಧ್ರ ಮುಲುಗಾಕ.
ಕಮಲೇಶನನ್ನು ನೋಡದ ಆ ಕಣ್ಣು ಕಣ್ಣಲ್ಲಂತೆ, ಒಂದು ಗೋಡಿಗೆ ಇರುವ ತನುವು ಎನ್ನುವ ಶರೀರ ಎನ್ನುವ ಗೋಡಿಗೆ ಇರುವ ಒಂದು ರಂಧ್ರ ಇದ್ದಂತೆ ಅಷ್ಟೇ ಇದು ಅಂತ ಹೇಳ್ತಿದ್ದಾರೆ. ವಿಷ್ಣು ಭಕ್ತಿಲೇ ನೀ ವಿಭುದುಡು ವಿಭುದುಡೆ, ಇಲ್ಲಿ ಬಂತು ಹಿರಣ್ಯಕಶಿಪುಗೆ ಕಷ್ಟ. ವಿಷ್ಣು ಭಕ್ತಿ ಇಲ್ಲದ ರಾಜ ರಾಜನೇ ಅಲ್ಲ, ಪಾದಯುಗಮು ತೋಡಿ ಪಶುವುಗಾಕ ಅಂದ. ಅವನು ಎರಡು ಕಾಲಿರುವ ಪಶು. ಇವಾಗ ಹಿರಣ್ಯಕಶಿಪುನ ಅಂದಿದ್ದ ಮಾತು ಅಲ್ಲ ಅದು, ನಮ್ಮೆಲ್ಲರನ್ನು ಕುರಿತು ಅಂದ ಮಾತದು. ವಿಷ್ಣು ಭಕ್ತಿ ಇಲ್ಲದ ಅವನು, ಅವನು ಎಂಥವನು ಅಂದರೆ ಪಾದಯುಗದಿಂದ ಪಶುವು ಇದ್ದಂತೆ. ಜ್ಞಾನೇನ ಹೀನಾಹ ಪಶುಭಿಸ್ ಸಮಾನಾಹ. ಈ ರೀತಿಯಾಗಿ ಅಲ್ಲಿ ಒಂದು ಮಾತು ಹೇಳ್ತಾನೆ. ಈ ನವವಿಧ ಭಕ್ತಿಗಳನ್ನು ಹೇಳುವಾಗ ಸತ್ಯಂಬು ದೈತ್ಯೋತ್ತಮ ಅಂತ ಒಂದು ಸಂಬೋಧನೆಯನ್ನು ಮಾಡ್ತಾನೆ. ನನಗನಿಸುತ್ತೆ ದೈತ್ಯೋತ್ತಮ ಎನ್ನುವ ಪದ ಆಚಾರ್ಯ ಮಧ್ವರು ಹೇಳಿದ ಸಿದ್ಧಾಂತಕ್ಕೆ ಅನುಕೂಲವಾಗಿದೆ ಅಂತ ಅನಿಸುತ್ತೆ. ಸಂಬೋಧನೆ ಮಾಡಿದ್ದೇನು ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ದೈತ್ಯೋತ್ತಮ ಅಂದ, ಅದನ್ನು ಕಾಮ ಇಟ್ಟುಕೊಳ್ಳ್ರಿ, ಆ ದೈತ್ಯೋತ್ತಮನ ಮಧ್ಯದಲ್ಲಿ ಕಾಮ ಇಡ್ರಿ. ಸತ್ಯಂಬು ದೈತ್ಯ ಉತ್ತಮ ಅಂತ ಎರಡು ಸಂಬೋಧನೆ ಮಾಡಿಕೊಂಡಾಗ ದೈತ್ಯ ಅನ್ನೋದು ಅವನೊಳಗಿರುವ ದೈತ್ಯನಿಗೆ ಸಂಬೋಧನೆ, ಉತ್ತಮ ಅನ್ನೋದು ಅವನೊಳಗಿರ್ತಕ್ಕಂಥ ಜಯನಿಗೆ ಸಂಬೋಧನೆ ಅಂತ ಅಂದ್ಕೊಂಡ್ರೆ ತತ್ವ ಅಲ್ಲಿ ನಮಗೆ ಸಿಗುತ್ತೆ ಅಂತ ಒಂದು ಮಾತು ಹೇಳ್ತಾ ಪರಮ ಭಕ್ತನಾದಂಥ ಪೋತನಾಮಾಚ್ಯನ ಆ ಭಾಗವತದಲ್ಲಿನ ನಾಲ್ಕು ಭಗವಂತನನ್ನು ಕುರಿತಾದ ಒಳ್ಳೆಯ ಮಾತುಗಳನ್ನು ಸಜ್ಜನರ ಚರಿತ್ರೆಯನ್ನು ಹೇಳಿಕೊಂಡ್ವಿ. ಇದೇ ಭಾಗ್ಯವನ್ನು ನಿತ್ಯವೂ ಭಗವಂತ ನಮಗೆ ಪಾಲಿಸಲಿ ಅಂತ ಹೇಳ್ತಾ ಇಂದಿನ ಈ ಸುಪ್ರಭಾತ ಕಾರ್ಯಕ್ರಮದಲ್ಲಿನ ನನ್ನ ಎರಡು ಮಾತುಗಳನ್ನು ಗುರುಜಗನ್ನಾಥ ದಾಸ ಗುರು ಅಂತರ್ಗತ, ರಾಘವೇಂದ್ರ ಗುರು ಅಂತರ್ಗತ, ಭಾರತೀಯ ಮುಖ್ಯಪ್ರಾಣ ಅಂತರ್ಗನಾಥ ಶ್ರೀಮನ್ ಮೂಲರಾಮನ ದಿವ್ಯ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪೋತನ ಅಮಾತ್ಯನ ಆ ಭಾಗವತದ ಆ ಸಪ್ತಮಸ್ಕಂದದ ರಸಝರಿ ಎಷ್ಟು ಜನಕ್ಕೆ ನಿಮಗೆ ಆಸ್ವಾದ, ಯಾಕಂದ್ರೆ ಕನ್ನಡದವರು ಅದು ಶುದ್ಧವಾಗಿರ್ತಕ್ಕಂಥ ಕನ್ನಡದವರು ಆದ ಕಾರಣ ನಮಗೆ ಎಷ್ಟು ಮಟ್ಟಿಗೆ ಅದರಿಂದ ಆನಂದ ಆಯ್ತೇನೆ ಆಗಲಿ. ಆದರೆ ಅವನೊಂದು ಜೀವನ ಚರಿತ್ರೆ ಹೇಳಿದರು ನೋಡ್ರಿ. ಪೋತನ ಅಮಾತ್ಯ, ಪೋತನ ಹುಟ್ಟು ಬಡವ, ಬಡವನಾಗಿರ್ತಕ್ಕಂಥ ವ್ಯಕ್ತಿ, ಭಗವದ್ ಅನುಗ್ರಹದಿಂದ ಆ ಕಾವ್ಯ ಮಾಡ್ತಕ್ಕಂಥವನಾದ. ಅವನ ಭಾವಮಯದನ ಶ್ರೀನಾಥ ಕವಿ, ಅವನು ರಾಜನ ಆಸ್ಥಾನದಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ. ಅವನು ಬಂದಾಗಲೇ ಹೇಳ್ತಾ ಇದ್ದ, ಅಲ್ಲಪ್ಪ ಭಗವಂತ ಇಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನ ಕೊಟ್ಟಿದ್ದಾನೆ, ಕಾವ್ಯ ಮಾಡ್ತಕ್ಕಂಥ ಪ್ರತಿಭಾ ಕೊಟ್ಟಿದ್ದಾನೆ, ಒಳ್ಳೆ ಕಾವ್ಯನ ಮಾಡಿದ್ದಿ, ರಾಮನಿಗೆ ಅರ್ಪಣೆ ಮಾಡ್ತೀಯ ಅಂತ ಹೇಳ್ತೇಲೋ, ಆ ರಾಮ ನಿನಗೆ ಏನು ಕೊಟ್ಟ, ನೀವು ಒಂದೊಪ್ಪತ್ತಿಗಿದ್ರೆ ಒಂದೊಪ್ಪತ್ತಿಗಿಲ್ಲ, ನಿನ್ನ ಮನೆಯಾಗ ಇಷ್ಟು ಬಡತನದಿಂದ ಒದ್ದಾಡ್ತಾ ಇದ್ದೆ, ಹೆಂಡತಿ ಮಕ್ಕಳು ಎಲ್ಲರೂ ಅಷ್ಟು ಬಡತನದ ಒದ್ದಾಡ್ತಾ ಇದ್ದಾರ, ಇದೇ ನೀವು ಮಾಡಿರ್ತಕ್ಕಂಥ ಭಾಗವತನ್ನ ರಾಜನಿಗೆ ಅರ್ಪಣೆ ಮಾಡು, ಅವನಿಗೆ ಅಂಕಿತ ಮಾಡು, ನಿನಗೆ ಆ ಲಕ್ಷ್ಮಿನ ಮನೆಯಲ್ಲಿ ರಾಜನ ಕೊಡ್ತಕ್ಕಂಥ ಸಂಪತ್ತಿನಿಂದ ಲಕ್ಷ್ಮಿ ಮನದಲ್ಲಿ ತಾಂಡವ ಆಡ್ತಾಳೆ ಅಂತ ಹೇಳಿದರೆ ಭಗವದ್ ಅರ್ಪಿತವಾಗಿರ್ತಕ್ಕಂಥ ಜೀವನ ಮಾಡ್ತೇನೆ ಆಗಲಿ, ಹೊಟ್ಟಿಗಾಗಿ ಇನ್ನೊಬ್ಬರಿಗೆ ಎನ್ನ ಒಡಲನ್ನು ಒಡೆಯನಿಗೆ ತೋರುವೆ ಅಂತ ಪುರಂದರದಾಸರು ಹೇಳಿದರು. ಅವರೆಲ್ಲ ಹಾಗೆ ಸರ್ವ ಏನಿದ್ರು ಕೂಡ ಭಗವಂತ ನನಗೆ ಏನು ಕೊಡ್ತಾನೋ ಅದರಿಂದ ತೃಪ್ತಿ ಆಗೋಣಾಗಲಿ, ಈ ಜೀವ ಉಳಿಬೇಕಾಗಿ ಇದರ ಜೀವನಕ್ಕಾಗಿ ಇನ್ನೊಬ್ಬರಿಗೆ ಕೈ ಚಾಚಲಾರೆ ಅಂತ ಆ ರೀತಿಯಾಗಿರ್ತಕ್ಕಂಥ ಭಗವದ್ ಅರ್ಪಿತವಾಗಿರ್ತಕ್ಕಂಥ ಜೀವನ ಮಾಡಿರ್ತಕ್ಕಂಥ ಮಹಾ ವ್ಯಕ್ತಿ ಆ ಪೋತನಾಮಾತ್ಯ. ಅವರ ಜೀವನಗಳು ನಮ್ಮ ನಮಗೆಲ್ಲರಿಗೂ ಕೂಡ ಆದರ್ಶವಾಗಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹೇಗಂದರೆ ದೇವರು ಹೇಗನ್ನಿರಲಿ ಧರ್ಮ ಹೇಗನ್ನಿರಲಿ ನಾವು ಬದುಕಿದ್ರೆ ಸಾಕು ಅಂಥೇಳಿ ನಿಜವಾಗಲೂ ಭಗವದ್ ಅರ್ಪಿತವಾಗಿ ಆ ರೀತಿಯಾಗಿ ಭಗವಂತನನ್ನು ಕಾಪಾಡ್ತಾನೆ ಅಂತ ನಾವು ಜೀವನ ಮಾಡಿದ್ದೇ ಆದರೆ ಭಗವಂತ ತಪ್ಪದೇ ಕಾಪಾಡ್ತಾನೆ. ನಮಗೆ ಆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ನಮಗೆ ನಮ್ಮ ಪ್ರಯತ್ನನೇ ನಮ್ಮನ್ನು ಕಾಪಾಡ್ತದೆ ಅಂಬೋ ರೀತಿಯೊಳಗೆ ಮಾಡಬಾರ್ದೇ ಇರತಕ್ಕಂಥ ರೀತಿಯಲ್ಲಿ ಸಂಪಾದನೆ ಮಾಡಿ ಆ ಅನ್ನವನ್ನು ಉಂಡು ಮನಸ್ಸು ಮತಿ ಎಲ್ಲವನ್ನು ಕಲುಷಿತವನ್ನಾಗಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ. ಅದು ಕಾಣಿಸಿದ ಅಂಥ ಜೀವನ ಶುದ್ಧವಾಗಿರತಕ್ಕಂಥದ್ದಲ್ಲ ಅಂತ ಒಂದು ಜೀವನ ಚರಿತ್ರೆಯಿಂದ ತಿಳಿತಕ್ಕಂತಹದ್ದಾಗ್ತದೆ. ಅದ ಕಾರಣ ಭಗವಂತ ನಮಗೆ ಸ್ವಾಮಿ ಇಂಥ ಅವಕಾಶ ಕೊಟ್ಟಿದ್ದು, ಇಂಥ ಒಂದು ಒಳ್ಳೆಯ ಸಮಾರಂಭಗಳು, ಇಂಥ ಕೇಳ್ತಕ್ಕಂಥ ಒಂದು
ಗೊತ್ತಿಲ್ಲ, ಅದರಂತೆ ಅವ್ರು ಹೇಳ್ತಕ್ಕಂಥ ಅಲ್ಲಿರ್ತಕ್ಕಂಥ ಆದರ್ಶಗಳು ನಮ್ಮ ಜೀವನದಲ್ಲಿ ನಮ್ಮ ನಡವಳಿಕೆಯಲ್ಲಿ ಬರುವಂತೆ ಅನುಗ್ರಹ ಮಾಡುವಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದರೆ ಭಗವಂತ ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ. ನಿನ್ನೆ ಸಾಯಂಕಾಲ ಮಳೆ ಎಂಥ ಭಯಂಕರವಾಗಿರ್ತಕ್ಕಂಥ ವಾತಾವರಣ ಇತ್ತು ನೋಡ್ರಿ, ಎಲ್ಲ ರೀತಿಯಿಂದ ಸಜ್ಜೆ ಆಗಿತ್ತು. ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ಮಳೆ ಸುರಿತಾ ಅದ. ನಾನು ಮೇಲೆ ಹೋದಾಗ ನಾ ಅಮ್ಮ ಏನೋ ಇಷ್ಟು ಮಳೆ, ಅಮ್ಮ ಮಳೆ ಬರ್ತದಮ್ಮ ಏನು ವಾತಾವರಣ, ಎಲ್ಲ ರೆಡಿ ಸಿದ್ಧ ಸಿದ್ಧವಾಗಿ ಕೂತಾರೆ. ಮೊನ್ನೆನೋ ಪ್ರಾರ್ಥನಾ ಕ್ಲಾಸ್ ಕಾರ್ಯಕ್ರಮ ಇತ್ತು ಅಲ್ಲಿಂದ ಇಲ್ಲಿ ಬಂದ್ವಿ. ನಿನ್ನೆ ಆ ಒಂದು ಪಾಪ ಅವರೆಲ್ಲ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಾರ ಬೆಂಗಳೂರಿಂದ.